ಹೋರಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ, ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ನಮಸ್ಕಾರ, ನಮ್ಮ ಗುಂಡಪ್ಪನವರಿಗೆ ಬರಬೇಕು ಬರಬೇಕು ನಮ್ಮ ಮಂಗಳೂರು ಮರ್ರನಾಥನವರು. ಏನ್ರಿ ಸಮಾಚಾರ? ಅಯ್ಯ ಗುಂಡಪ್ಪನವರೇ, ಇವತ್ತು ಯಾವ ಮಗಳಿಂದ ಎದ್ದಿದ್ದು ನೀವು? ಲೇ ಮಂಗಳೂರು ಮರ್ರನಾಥ, ಯಾಕ್ಲೆ ಒಳ್ಳೆ ಗೋಸುಂಬೆ ಹಂಗ ಆಡ್ತಿದ್ಯಾ? ಏನಾಯ್ತಾ ನಿಂಗೆ? ಎಂತ ಹೇಳೋದು, ಇವತ್ತು ಬೆಳಗ್ಗೆ ಎದ್ದು ನಿಮ್ಮ ಮುಖವನ್ನೇ ನೋಡಿದೆ, ಅದಕ್ಕೆ ನಾನು 100 ರೂಪಾಯಿ ದಂಡ ಕಟ್ಟಿದೆ ಮಾರರೆ. ಹೋಟೆಲ್ನಲ್ಲಿ ಒಂದು ಪ್ಲೇಟು ನೀರ್ ದೋಸೆ ತಿನ್ಬೇಕಾದ್ರು ಇಪ್ಪತ್ತೊಂದ್ಸರಿ ಯೋಚನೆ ಮಾಡೋನು ಕೇಳ ನೀನು. ಎಂತದ್ರಲ್ಲಿ 100 ರೂಪಾಯಿ ದಂಡ ಕಟ್ಟಿದ್ಯಾ ಅಂದ್ರೆ ಕಷ್ಟ ಕೇಳ ಮರ್ಲನಾಥ, ದಂಡ ಕಟ್ಟಲಿಕ್ಕೆ ನೀನ್ಯಾವ ತಪ್ಪು ಮಾಡ್ದಪ್ಪ? ಎಂತ ಸಾವು ಮಾರ್ಯಾರೆ, ಸುಸ್ಸು ಮಾಡಲು ಹೋಗಿ ದಂಡ ಕಟ್ಟಿದೆ ಮಾರ್ಯಾರೆ. ಅಲ್ಲಿ ಇದೇನು ಇಂಟ್ರೆಸ್ಟಿಂಗ್ ಸ್ಟೋರಿ ಐತಲ್ಲ, ನೀನು ಸುಸ್ಸು ಮಾಡಕ್ಕೆ ಎಲ್ಲೋಗಿದ್ದಪ್ಪ? ಇನ್ನೆಲ್ಲಿಗೆ ಹೋಗಲಿ ಮಾರ್ಯಾರೆ, ಕೆಂಪೇಗೌಡ ಬಸ್ ಸ್ಟಾಪಿನಲ್ಲಿ, ಅದೇ ಬಸ್ಸು ನಿಲ್ಲುವ ಜಾಗ ಇದೆಯಲ್ಲ, ಅಲ್ಲಿ ನಮ್ಮೂರು ಬಸ್ಸು ಹೋಗಿ ನಿಂತಿತ್ತು. ಆಗ ನನಗೆ ಅರ್ಜೆಂಟು ಅಂದರೆ ಅರ್ಜೆಂಟು ಮಾರ್ಯಾರೆ, ಬಸ್ಸು ಹಿಡಿದಿದ್ದೆ ತಡ, ಓಡಿ ಹೋಗಿ ಅಲ್ಲಿ ಒಂದು ಗೋಡೆಗೆ ಸುಸ್ಸು ಮಾಡಿದೆ. ಆಮೇಲೆ ಎಂತ ಆಯ್ತು ಗೊತ್ತುಂಟ? ಸುಸ್ಸು ಮಾಡಿದ್ದು ನಾನಲ್ಲ ಕೇಳ, ನೀನು ನಿನ್ನ ಬಿಟ್ಟು ನಂಗೆ ಗೊತ್ತಾಗಿರುತ್ತೆ. ಮುಂದೇನಾಯ್ತು ಅಂತ ಬೇಗ ಹೇಳಪ್ಪ. ಮುಂದೆ ಏನಾಯ್ತು ಅಂತ ನಾನು ಹೇಳುವುದಿಲ್ಲ, ಇಲ್ಲಿ ತೋರಿಸುವೆ, ನೀವು ನೋಡಬನ್ನಿ. ಇಲ್ಲಿ ಇದ್ದಾರಲ್ಲ ಈ ಕಾಕಿ ಡ್ರೆಸ್ಸಿನ ಮನುಷ್ಯ, ಇವನ ಮುಖವನ್ನ ಸರಿಯಾಗಿ ನೋಡಿಕೊಳ್ಳಿ, ನಂತರ ಇಲ್ಲಿ ಬನ್ನಿ. ರೀ ಗುಂಜಪ್ಪನವರೇ, ಅಲ್ಲಿ ಇಬ್ಬರು ಸುಸ್ಸು ಮಾಡುತ್ತಿದ್ದಾರಲ್ಲ, ಅದೇ ಜಾಗದಲ್ಲಿ ನಾನು ಸುಸ್ಸು ಮಾಡಿದ್ದು. ನೀನು ಎಲ್ಲಾದ್ರೂ ಸುಸು ಮಾಡ್ಕೊಳ್ಳಪ್ಪ, ನೀನು ದಂಡ ಕಟ್ಟಿದ ಕತೆ ಹೇಳ ಸಾಕು, ಅದ್ನ ಬಿಟ್ಟು ಇಳ್ದಿರೋ ಕತೆನೆಲ್ಲ ಹೇಳ್ಬೇಡ ಕೇಳನಾಥ. ಎಂತದ ಮಾರ, ನೀವು ಅರ್ಜೆಂಟ್ ಮಾಡಬೇಡಿ, ಅದನ್ನ ಈಗ ಹೇಳ್ತೀನಿ ನೋಡಿ. ಈಗ ಅವರು ಸುಸ್ಸು ಮಾಡಿ ವಾಪಸ್ಸು ಬಂದ ಮೇಲೆ ನಿಮಗೆ ಏನು ಅಂತ ಗೊತ್ತಾಗುವುದು ತಾಳಿ. ಇದಕ್ಕೆಲ್ಲ ನೀನು 100 ರೂಪಾಯಿನ ದಂಡ ಕಟ್ಟಿದ ಅಲ್ಲ ಕೇಳ, ಪಕ್ಕದಲ್ಲಿ ನಿರ್ಮಲ ಬೆಂಗಳೂರು ಐತಲ್ವೇಲ್ಲ, ಅದು ನಾ ನೋಡ್ಲಿಲ್ವೇಲ್ಲ ನೀನು. ಅಯ್ಯೋ ನನ್ನ ಬುದ್ಧಿಗೆ ಗುಂಜಪ್ಪನವರೇ, ಅಲ್ಲಿ ಹೋದರೆ 2 ರೂಪಾಯಿನ ಕೇಳುತ್ತಾರೆಂದು ನಾನು ಇಲ್ಲಿಗೆ ಹೋದೆ, ಆದರೆ ಇವರು 100 ರೂಪಾಯಿ ಕಿತ್ತುಕೊಂಡು ಬಿಟ್ಟರಲ್ಲ. ಅವರು 100 ರೂಪಾಯಿ ಕೇಳಿದಾಗ ಅವರಿಗೆ ನೀನು 2 ರೂಪಾಯಿನೇ ಕೊಡಬೇಕಾಗಿತ್ತು ಕಳ್ಳ. ಮೊದಲು ನಾನು 2 ರೂಪಾಯಿನೇ ಕೊಡ್ಲಿಕ್ಕೆ ಹೋಗಿದ್ದು, ಆದರೆ ಅವರು ಜೈಲಿಗೆ ಹಾಕಿ ಬಿಡುತ್ತೇವೆ ಎಂದು ನನ್ನನ್ನು ಎದುರಿಸಿ 98 ರೂಪಾಯಿ ಕಿತ್ತುಕೊಂಡು ಬಿಟ್ಟರು. ನಿನ್ನಂಗೆ ಇನ್ನು ಯಾರ್ಯಾರು ದಂಡ ಕಟ್ಟಿದ್ದಾರೆ ಅಂತ ಓಸಿ ನೋಡೋಣ ಬರ್ಲ. ಇಲ್ಲಿ ನೋಡಿ, ಈ ಟೋಪಿ ವಾಲನಿಗೆ ಬಿತ್ತು ದಂಡ. ಓ ಟೋಪಿ ವಾಲ, ಟ್ಯಾಂಕ್ ನ ಖಾಲಿ ಮಾಡ್ಕೊಂಡು ಬಂದೇನಪ್ಪ, ನೇಮ್ದಿ ಆಯ್ತೇನಪ್ಪ ಈಗ? ಹಾಗಿದ್ರೆ ಈಗ 100 ರೂಪಾಯಿ ದಂಡ ಕಟ್ಟು ತಂದೆ. ಗುಂಜಪ್ಪನವರೇ, ನಾನು ಏಕೆ ದುಡ್ಡು ಕೊಡಲಿ ಅಂತ ಕೇಳುತ್ತಿದ್ದಾನೆ? ಯಾಕೆ ಅಂದ್ರೆ ಗೋಡೆಗೆ ಸುಸ್ಸು ಮಾಡಿ ನೆಮ್ಮದಿ ತಗೊಂಡಿದ್ಯ ಅಂತ ಹೇಳಲ್ಲ ನಾಥ. ಓಯ್ ಇಲ್ಲಿ ನೋಡಿ, ಲುಂಗಿ ಡ್ಯಾನ್ಸ್, ನೆಕ್ಸ್ಟ್ ಫೈನು ಲುಂಗಿ ಡ್ಯಾನ್ಸಿಗೆ. ಅಲ್ಲಿ ಯಾಕೆ ನಾಥ, ಈ ಲುಂಗಿ ಚಾಚುನ ಹತ್ರ ದಂಡನೆ ಇಸ್ಕೊಳ್ಳಿಲ್ಲ ಇವ್ರು? ನನಗೊಂದು ಡೌಟ್ ಉಂಟು ಮಾರ್ಯಾರೆ, ಈ ಪೊಲೀಸ್ ಅಪ್ಪ ರಜನಿಕಾಂತ್ ಅವರ ಫ್ಯಾನ್ ಏನಾದ್ರೂ ಇರಬಹುದು. ಅಲ್ಲೇ ಕೇಳ ನಾಥ, ನಿಂಗೆ ಏನಾದ್ರೂ ಬುದ್ಧಿಗಿದೆ ಆಯ್ತಾ? ನೀನು ಸುಸ್ಸು ಮಾಡುವಾಗ ಈ ಬೋರ್ಡ್ ಕಾಣ್ಲಿವೆಲ್ಲ ನಿಂಗೆ? ಗುಂಜಪ್ಪನವರೇ, ಎಂತದು ನೀವು, ನಿಮ್ಮ ಮಂಡೆ ಸರಿ ಇದೆಯೋ ಇಲ್ಲವೋ? ನಮಗೆ ಓದಲು ಬಂದಿದ್ದರೆ ನಾನೇಕೆ ಮೀನು ಹಿಡಿಯುತ್ತಿದ್ದೆ, ಅದು ಗೊತ್ತಿಲ್ಲವೇ ನಿಮಗೆ? ಓ ಹೌದು ಕಳ್ಳ ಮರ್ಲ, ಅದು ನಿಜ ಕಳ್ಳ. ಓದ್ಲಿಕ್ಕೆ ಬರ್ತೇ ಇದ್ದವ್ರಿಗೆ ಹೆಂಗ್ಲ ಗೊತ್ತಾಗುತ್ತೆ ಇದೆಲ್ಲ? ನಾನು ಅದೇ ಹೇಳುವುದು ಗುಂಜಪ್ಪನವರೇ, ಇವರು ಸುಸ್ಸು ಮಾಡುವವರೆಗೂ ಸುಮ್ಮನಿರುತ್ತಾರೆ, ಮಾಡಿ ಬಂದ ಮೇಲೆ ದಂಡ ಕೊಟ್ಟು ಅನ್ನುತ್ತಾರೆ, ಇದು ಅನ್ಯಾಯ ಅಲ್ಲವೇ? ಈ ನಾಥ, ಈ 1 ಮತ್ತು 2 ಅರ್ಜೆಂಟ್ ಅಲ್ಲಿ ತಡಿಬಾರ್ದಂತೆ ಕಳ್ಳ. ಅದಕ್ಕೆ ಇವರು ಮೊದ್ಲು ಬಿಟ್ಬಿಟ್ಟು ನಂತರ ದಂಡ ಕಟ್ಟಿಸ್ಕೊಳ್ತಿದ್ದಾರೆ. ನೋಡ್ಲ ನಾಥ, ಈಗ್ಲಾದ್ರೂ ಬುದ್ಧಿ ಕಲ್ತ್ಕೊ, 2 ರೂಪಾಯಿನ ಉಳಿಸ್ಕೊಳಕ್ ಹೋಗಿ 100 ರೂಪಾಯಿನ ಕಳ್ಕೊಂಡಿದ್ಯಾ. ಇನ್ ಮುಂದಾದ್ರೂ ಸ್ವಚ್ಛ ಭಾರತ ಅಭಿಯಾನಕ್ಕೆ ನಿನ್ನ ಆಸ್ತವನ್ನು ಜೋಡ್ಸಪ್ಪ. ನನಗೆ ಯಾಕೋ ಅರ್ಜೆಂಟ್ ಆಗ್ತಿದೆ ಕಳ್ಳ, ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ನಾನು ದಂಡ ಕಟ್ಟಬೇಕಾಗುತ್ತೆ. ನಾನು ಬರ್ತೀನಪ್ಪ ಶಿವನೇ ಶಂಬುಲಿಂಗ.